ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಕಾಲಿಟ್ಟಾಗ ಸಾಕಷ್ಟು ಟೀಕೆ ಅವಮಾನಗಳಾಗಿತ್ತು. ದೊಡ್ಡಮನೆಯಿಂದ ಹೊರಗೆ ಪ್ರತಾಪ್ ಬಗ್ಗೆ ಸಾಕಷ್ಟು ಆರೋಪಗಳು, ಟ್ರೋಲ್ ಸೇರಿದಂತೆ ಲಾಕ್ಡೌನ್ನಲ್ಲಿ ಭಾರಿ ವಿವಾದ ಹುಟ್ಟು ಹಾಕಿತ್ತು. ಈ ಸಮಯ ಬದಲಾಗಿದೆ. ಅಪಾರ ಅಭಿಮಾನಿಗಳ ಮನ ಗೆದ್ದಿರುವ ಪ್ರತಾಪ್ ಬಗ್ಗೆ ಪೋಷಕರು ಭಾವುಕರಾಗಿದ್ದಾರೆ. ಈ ವೇದಿಕೆ ಡ್ರೋನ್ನ ಮನುಷ್ಯನಾಗಿ ಮಾಡಿದೆ ಅಂತ ಪ್ರತಾಪ್ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲೆ ಹಬ್ಬ ಶುರುವಾಗಿದೆ. ಸಖತ್ ಅದ್ಧೂರಿ ವೇದಿಕೆಯಲ್ಲಿ ಸುದೀಪ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಫೈನಲಿಸ್ಟ್ ಆಗಿರುವ 6 ಜನ ಸ್ಪರ್ಧಿಗಳನ್ನ ಅವರ ಮನೆಯವರನ್ನ ಮಾತಾಡಿಸಿದ್ದಾರೆ. ಈ ಕಲರ್ಫುಲ್ ವೇದಿಕೆಯ ತುಣುಕನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಲಾಗ್ತಾ ಇದೆ. 2 ವರ್ಷಗಳ ಹಿಂದೆ ಪ್ರತಾಪ್ ಅವರು ಡ್ರೋನ್ ವಿಚಾರ ಸೇರಿದಂತೆ ಹಲವು ವಿಚಾರಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗಿತ್ತು. ನೆಗೆಟಿವ್ ಮಾತು ಹಾಗೂ ಟ್ರೋಲ್ಗಳಿಂದ ಪ್ರತಾಪ್ ಹತಾಶರಾಗಿದ್ದು ಇದೀಗ ಮತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಪ್ರತಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ. ಇದಿಷ್ಟೇ ಅಲ್ಲ, ಸಾಕಷ್ಟು ಕಾಂಟ್ರವರ್ಸಿ ಅವಮಾನಗಳಿಂದ ಡ್ರೋನ್ ಪ್ರತಾಪ್ ತಮ್ಮ ಕುಟುಂಬದಿಂದ ದೂರ ಉಳಿಯುವಂತೆ ಆಗಿತ್ತು. ತಂದೆ ತಾಯಿಯನ್ನ ಮಾತಾಡಿಸದೆ 3 ವರ್ಷಗಳಾಗಿತ್ತು. ದೂರ ಆಗಿದ್ದ ಕರುಳಬಳ್ಳಿ ಒಂದಾಗಿದ್ದು ಬಿಗ್ ಬಾಸ್ ಕಾರ್ಯಕ್ರಮದಿಂದ ಅಂದ್ರೆ ತಪ್ಪಾಗಲಾರದು. ಈ 10 ಸೀಸನ್ ಅಲ್ಲಿ ಇಷ್ಟು ಸುದ್ದಿ ಮಾಡಿದ್ದ ಸೀಸನ್ ಬೇರೆ ಯಾವುದೂ ಇಲ್ಲ ಅಂತ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ. ಡ್ರೋನ್ ಪ್ರತಾಪ್ ತಾಯಿ, ತಮ್ಮ ಮಗನನ್ನ ನಮಗೆ ಕೊಟ್ಟಿದ್ದೀರಾ, ಈ ವೇದಿಕೆಗೆ ಚಿರಋಣಿ ಅಂತ ಭಾವುಕರಾಗಿದ್ದಾರೆ. ಎಲ್ಲರ ಮುಖದಲ್ಲೂ ಬಿಗ್ ಬಾಸ್ ವೇದಿಕೆಯ ಕುರಿತು ಕೃತಜ್ಞತೆಯ ಭಾವ ತುಂಬಿದೆ. ಇನ್ನಷ್ಟು ಪರ್ಫಾರ್ಮೆನ್ಸ್, ಕಲರ್ಫುಲ್ ಡ್ಯಾನ್ಸ್, ಕಚ್ಚುಗುಳಿಯ ಮಾತುಕತೆ ಎಲ್ಲವೂ ತುಂಬಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 10 ಫಿನಾಲಿಯಲ್ಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.